ನಮಸ್ಕಾರ, ನಾನು ನಿಮ್ಮ ಪೂರ್ಣಚಂದ್ರ ತೇಜಸ್ವಿ ಮಾತಾಡ್ತಾ ಇದ್ದೀನಿ. ಆನೆಬಲ ಚಿತ್ರಕ್ಕೆ ನಾನು ಮ್ಯೂಸಿಕ್ ಕಂಪೋಸ್ ಮಾಡಿದ್ದೀನಿ. ಆನೆಬಲ ನನಗೆ ಪರ್ಸ್ನಲಿ ತುಂಬ ಖುಷಿ ಕೊಡುವಂಥ ಫಿಲಮ್. ಯಾಕೆ ಅಂತಂದರೆ, ನಮ್ಮ ಮಂಡ್ಯ ಹಳ್ಳಿಗಾಡಿನ ಸುತ್ತಮುತ್ತ ನಡೆಯುವಂಥ ಕತೆ ಹಂದರ ಇಟ್ಕೊಂಡು ಮಾಡಿರುವಂಥ ಫಿಲಮ್ಮು ಆನೆಬಲ. ನನಗೆ ಇದು ಮಂಡ್ಯ ಭಾಷೆ, ಮಂಡ್ಯ ಫಿಲಮ್ಮು ಅಂದ ತಕ್ಷಣ ಯೂಶ್ವಲಿ ಸುಮಾರು ಫಿಲಮ್ಗಳು ಬರ್ತಾನೆ ಇರುತ್ತೆ. ಅದರಲ್ಲಿ ಏನ್ಲ ಹೋಗ್ಲ ಬಾಗಲ್ಲ ಅನ್ನೋದೇ ಮಂಡ್ಯ ಭಾಷೆ. ಸೊ ಅದೇ ಫಿಲಮ್ಮು ಅನ್ನೋ ಥರದಲ್ಲಿ ಒಂದು ಕಲ್ಪನೆ ಬಂದ್ಬಿಟ್ಟಿದೆ ಫಿಲಮ್ ಇಂಡಸ್ಟ್ರಿಗೆ ಅಥವಾ ಆಡಿಯನ್ಸ್ಗೆ. ಬಟ್ ಮಂಡ್ಯ ಅಂದರೆ ಅಷ್ಟೇ ಅಲ್ಲ, ಮಂಡ್ಯ ಭಾಷೆಗೆ ಒಂದು ಸೊಗಡಿದೆ, ಅದಕ್ಕೊಂದು ಒಂದು ಕಾವ್ಯಾತ್ಮಕ ಟಚ್ ಇದೆ. ಅದನ್ನ ನಮ್ಮ ನಿರ್ದೇಶಕರು ಈ ಫಿಲಮ್ನಲ್ಲಿ ಮಾಡಿರೋದು ಈ ಫಿಲಮ್ನ ವಿಶೇಷತೆ. ಸೊ ಈ ಫಿಲಮ್ನ ನೋಡಿದ್ರೆ ಸೊಗಡು ಅಂತ ಏನು ಪದ ಬಳಸ್ತಾರೆ, ಆ ಸೊಗಡಿನ ನಿಜವಾದ ಅರ್ಥ, ಒಂದು ಭಾಷೆ ಅಥವಾ ಒಂದು ಪ್ರದೇಶದ ಸೊಗಡಿನ ಭಾಷೆ ಜೊತೆ ನಿಮ್ಗೆ ಈ ಫಿಲಮ್ನಲ್ಲಿ ಗೊತ್ತಾಗುತ್ತೆ. ಸೊ ಆ ದೃಷ್ಟಿಯಿಂದ ನನಗೆ ಪರ್ಸ್ನಲಿ ಈ ಫಿಲಮ್ ವರ್ಕ್ ಮಾಡೋದಕ್ಕೆ ಭಾಳನೇ ಖುಷಿ ಆಯಿತು. ನಾನು ಒಂದಷ್ಟು ಹೊಸ ಪದಗಳು, ಹೊಸ ನುಡಿಗಟ್ಟುಗಳು, ಇದನ್ನೆಲ್ಲ ನನಗೂ ಅದನ್ನು ತಿಳ್ಕೊಂಡಂಗಾಯಿತು. ತಿಳ್ಕೊಳ್ಳೋದು ಒಂದಿದೆ, ಅದನ್ನು ಎಂಜಾಯ್ ಮಾಡೋದಿದೆಯಲ್ಲ. ಈಗ ನಂಗೆ ಸಡನ್ನಾಗಿ ನೆನಪು ಬರ್ತಿರೋದು, ಅದರಲ್ಲಿ ಯಾವುದೋ ಹೀರೋ ಏನೋ ಒಂದು ಎಲ್ಲಾದ್ರ ಬಗ್ಗೆನೂ ತಲೆ ಕೆಡಿಸ್ಕೊತಿರ್ತಾನೆ, ಆ ಸನ್ನಿವೇಶ ಬಂದಾಗ ಒಬ್ಬ ಯಾರೋ ಅವನಿಗೆ ಹೇಳ್ತಾನೆ, ಏ ಕೆರೆ ಕಿತ್ತರೆ ಬಯಲಲ್ಲಿ ಹೋಗುತ್ತೆ, ನೀನ್ಯಾಕೆ ನೀರು ಕುಡಿತೀಯಾ ಅಂತ. ಅದರಲ್ಲಿ ಎಷ್ಟು ಅರ್ಥ ಇದೆ. ಮತ್ತು ಈಗಿನ ಸಂದರ್ಭಗಳು, ಈಗ ನಾವು ಆನ್ಲೈನಲ್ಲೆಲ್ಲ ಏನೇನೋ ಎಲ್ಲದಕ್ಕೂ ತಲೆ ಕೆಡಿಸ್ಕೊತಾ ಇರ್ತೀವಿ. ಈ ಥರ ಎಲ್ಲದಕ್ಕೂ ಒಂದು 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 ಸಂದೇಶ ಮತ್ತು ಅದಕ್ಕೊಂದು ಫನ್ ಇಟ್ಕೊಂಡು ನಡೆಯುವಂಥ ಒಂದು ಫಿಲಮ್ ಇದು. ಸೊ ಆ ದೃಷ್ಟಿನಲ್ಲಿ ತುಂಬಾ ನನಗೆ ಖುಷಿ ಕೊಟ್ಟಂಥ ಫಿಲಮ್. ಇದೇ ರೀತಿ ಇದು ನಾನು ಮ್ಯೂಸಿಕ್ ಮಾಡಬೇಕಾದಂಥ ಸಂದರ್ಭ ಬಂದಾಗಲೂ ಈ ಏನು ವಿಶೇಷತೆಗಳಿತ್ತು ಅದನ್ನೆಲ್ಲ ನಾವು ಹಾಡಿನಲ್ಲೂ ತರುವ ಅವಶ್ಯಕತೆ ಇತ್ತು. ಮತ್ತು ಎಸ್ಪೆಷಲಿ ರಾಜು ಸುನ್ಗಳಿ ಅವ್ರಿಗೆ ಎಷ್ಟು ಸಾಧ್ಯನೋ ಅಷ್ಟು ಗ್ರಾಮೀಣವಾದ ಪದಗಳು ಮತ್ತು ಅಲ್ಲಿ ವಿಶೇಷತೆಗಳನ್ನ ನಾವು ಸಾಂಗಲ್ಲೂ ತರಬೇಕು ಅನ್ನೋ ದೃಷ್ಟಿ ಇತ್ತು. ಹಾಗಾಗಿ ಒಂದು ರಾಗಿ ಮುದ್ದೆ ಮೇಲೇ ಒಂದು ಸಾಂಗ್ ಮಾಡಿದ್ವಿ, ಮುದ್ದೆ ಮುದ್ದೆ ರಾಗಿ ಮುದ್ದೆ ಅಂತ. ನಮ್ಮ ನಾಗೇಂದ್ರ ಪ್ರಸಾದ್ ಸರ್ ಅದ್ಭುತವಾಗಿ ಲಿರಿಕ್ ಬರೆದಿದ್ದಾರೆ. ಈ ಥರ ಮಳವಳ್ಳಿ ಜಾತ್ರೆಯಲ್ಲಿ ಅನ್ನೋ ಒಂದು ಸಾಂಗು, ಅದನ್ನ ನಮ್ಮ ಡೈರೆಕ್ಟರ್ ಆದ ರಾಜು ಸೂನ್ಗಳ್ಳಿಯವರೇ ಬರೆದಿದ್ದಾರೆ. ಅದರಲ್ಲಿ ನೀವು ವಿಶೇಷವಾಗಿ ಗಮನಿಸ್ಬೋದು, ಸಕಲೆಂಟು ಸಾವಿರದ ಎಂಟು ಐಭೋಗ ಸಿಕ್ಕಂಗೆ, ಈ ಥರ ಪದಗಳು ಸಕಲೆಂಟು ಸಾವಿರದ ಎಂಟು ನಾವೆಲ್ಲ ಕೇಳೇ ಇರಲ್ಲ. ಅಂದರೆ ಆ ಒಂದು ಉತ್ಪ್ರೇಕ್ಷೆಯಾದ ಒಂದು ಸನ್ನಿವೇಶನ ಯಾವ ಥರ ನಾವು ವರ್ಣಿಸ್ತೀವಿ ಅನ್ನೋ ಥರ ಆಗಿರ್ಬೋದು. ಸಿಡಿ ಹಬ್ಬ, ಪಡಿಯೂಟ, ಬೇಜಾನು ಬೆಲ್ದನ, ಈ ಥರದ್ದು ಇದು ಕೇಳಿಲ್ಲದೆ ಇರೋದು ನಮ್ಮ ಕನ್ನಡ ಫಿಲಮ್ ಇಂಡಸ್ಟ್ರಿನಲ್ಲಿ ಕೇಳಿಲ್ಲದೆ ಇರೋ ಹೊಸ ಹೊಸ ಪದಗಳು. ಸೊ ಈ ಥರದ ಪದಗಳು ಅಥವಾ ಈ ಥರ ಒಂದು ವಿಶೇಷ ಅಭಿರುಚಿ ಇರೋ ನಿರ್ದೇಶಕರ ಜೊತೆ ವರ್ಕ್ ಮಾಡುವಾಗ ಖಂಡಿತ ಯಾವಾಗಲೂ ಒಂದು ಖುಷಿ ಕೊಟ್ಟೇ ಕೊಡುತ್ತೆ. ಈ ಎಲ್ಲ ನನಗೇನು ಖುಷಿ ಕೊಡ್ತೋ ಅದು ಖಂಡಿತ ನೀವು ಫಿಲಮ್ನಲ್ಲೂ ಅದು ನಿಮಗೂ ಖುಷಿ ಕೊಡುತ್ತೆ. ಈ ಥರದೊಂದು ಜರ್ನಿ. ಮತ್ತು ಇನ್ನೊಂದು, ನಮ್ಮ ಯೋಗರಾಜ್ ಭಟ್ರು ಒಂದು ಮೆಲೋಡಿ ಸಾಂಗ್ ಬರೆದಿದ್ದಾರೆ, ಚಂದದ ಭಾವನೆ ಅಂತ. ಈ ಥರದ್ದು ಫಿಲಮ್ಗೆ ಏನೇನು ಬೇಕೋ ಆ ಥರದ ಮಾತ್ರ ಒಂದು ಮೂರು ಹದವಾಗಿ ಹಾಡುಗಳು. ಒಂದು ನಮ್ಮ ಮಳವಳ್ಳಿಯ ಪುಟ್ಟಕ್ಕ ಅನ್ನ ಒಬ್ಬರು ವಿಶೇಷ ಜನಪದ ಕಲಾವಿದ ಕರ್ಕೊಂಡು ಅವ್ರ ಹತ್ರ ಒಂದು ಸೋಬಾನೆ ಪದ ಹಾಡ್ತಿದ್ದೀವಿ. ಎಸ್ಪೆಷಲಿ ನಮ್ಮ ಮುದ್ದೆ ಮುದ್ದೆ ಸಾಂಗ್ನಲ್ಲಿ ಅವರು ಜೈಮಂಗಳ ಶುಭಮಂಗಳ ಅನ್ನೋ ಥರದೊಂದು ಒಂದು ಪದ ನುಡಿಗಟ್ಟು ಬರುತ್ತೆ, ಅದನ್ನು ನಮ್ಮ ಹಾಡಿನಲ್ಲಿ ಹಾಡಿನ ಮಧ್ಯ ಬಳಸಲೇಬೇಕು ಅನ್ನೋ ಥರದ್ದು ಒಂದು ಡೈರೆಕ್ಟ್ರಿಗೆ ಅದು ಅಂದರೆ ಈ ಒಂದು ರೆಗ್ಯುಲರಾಗಿ ಹೋಗ್ತಾ ಇರೋ ಒಂದು ಕಮರ್ಷಿಯಲ್ ಸಾಂಗ್ ಮಧ್ಯೆ ಈ ಥರದ ಒಂದು ಎಲಿಮೆಂಟ್ ಬಂದಾಗ ಸಡನ್ನಾಗಿ ಅದು ನಮ್ಮ ಬೇರೆ ಒಂದು ಇದಕ್ಕೆ ಕರ್ಕೊಂಡು ಹೋಗುತ್ತೆ, ಅಂದರೆ ರೂಟ್ ಕರ್ಕೊಂಡು ಹೊರಟೋಗುತ್ತೆ. ನಾವೇನೋ ಈಗ ಮೇಲ್ಗಡೆ ಮುದ್ದೆ ಮುದ್ದೆ ಒಂದು ಫೋಕ್ ಆದ ಒಂದು ಎಂಟರ್ಟೈನಿಂಗ್ ಅದು ಹಾಡು ಆಡಬೇಕಾದ್ರೆ ಅದರ ರೂಟ್ ಕರ್ಕೊಂಡು ಹೊರಟೋಗುತ್ತೆ. ಈ ಥರದ್ದೆಲ್ಲ ಒಂದಷ್ಟು ವಿಶೇಷತೆಗಳನ್ನ ಇಟ್ಕೊಂಡು ಈ ಫಿಲಮ್ನ ಮಾಡಿದ್ದಾರೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಏನಂತಂದ್ರೆ ಇಡೀ ಫಿಲಮ್ಮು ಎಂಟರ್ಟೈನಿಂಗ್ ಆಗಿ ಖುಷಿ ಕೊಟ್ಕೊಂಡು ಹೋಗುತ್ತೆ. ಪ್ರತಿ ಭಾಷೆ ಮಾತುಗಳಾಗಿರ್ಬೋದು, ಸೊ ಡೈಲಾಗ್ಗಳಾಗಿರ್ಬೋದು, ಕ್ಯಾರೆಕ್ಟರ್ಗಳು ಎಸ್ಪೆಷಲಿ ಅದು ಈ ಸುಮಾರು ಕ್ಯಾರೆಕ್ಟರ್ಗಳಿದೆ ಈ ಫಿಲಮಲ್ಲಿ, ಒಂದು 20-30 ಕ್ಯಾರೆಕ್ಟರ್ಗಳಿರ್ಬೋದು. ಸೊ ಇನ್ನೊಂದು ವಿಶೇಷತೆ ಅಂದರೆ ಎಲ್ಲ ಹೊಸ ಕ್ಯಾರೆಕ್ಟರ್ಗಳೇ, ಹೀರೋಯಿಂದ ಹಿಡಿದು ಹೀರೋಯಿನ್ ಮತ್ತು ಸಣ್ಣ ಸಣ್ಣ ಕ್ಯಾರೆಕ್ಟರ್ಗಳು ಎಲ್ಲರೂ ಹೊಸ ಪರಿಚಯ.
ಸೊ ಹೊಸ ಪರಿಚಯ ಆದರೂ ಕೂಡ ಎಲ್ಲೂ ಅದು ಏನಂತಂದ್ರೆ ತುಂಬ ನ್ಯಾಚುರಲ್ ಆಗಿ ಬಂದಿದೆ. ನೀವು ತಿಥಿ ಫಿಲಮ್ ಎಲ್ಲ ನೋಡಿರ್ಬೋದು, ನೋಡಿ ನಾವು ಎಲ್ಲ ಖುಷಿ ಪಟ್ಟು ಓ ಇದೆಷ್ಟು ನ್ಯಾಚುರಲ್ ಆಗಿದೆ ಅಂತ. ಆ ಥರದ್ದೊಂದು ನಮಗೆ ಈ ಫಿಲಮ್ನಲ್ಲೂ ಒಂದು ಅನುಭವ ಖಂಡಿತ ಆಗುತ್ತೆ. ಹಾಗಾಗಿ ಒಟ್ಟಾರೆ ಫಿಲಮು ಒಂದು ಖುಷಿಯಾದ ಜರ್ನಿ, ಒಂದು ಫೀಲ್ ಗುಡ್ ಮೂವಿ. ಸೊ ಪ್ರತಿಯೊಬ್ಬರು ನಟರು ಆಗಿರ್ಬೋದು ಮತ್ತು ಸಣ್ಣ ಸಣ್ಣ ಕ್ಯಾರೆಕ್ಟರ್ಗಳಾಗಿರ್ಬೋದು ಅಷ್ಟೇ ಒತ್ತು ಕೊಟ್ಟು ಅದರಲ್ಲಿ ಇದು ಮಾಡಿದ್ದಾರೆ. ಮತ್ತು ಎಸ್ಪೆಷಲಿ ಇದು ಹೀರೋ ಸಾಗರ್ ಅಂತ, ಸೊ ಅವರು ಖಂಡಿತ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಂದು ಹೊಸ ಒಂದು ಹೀರೋಗಳ ಒಂದಷ್ಟು ಕೊರತೆಗಳಿದೆಯಲ್ಲ ತುಂಬ್ತಾರೆ, ಒಂದಷ್ಟು ಖಂಡಿತ ಫಿಲಮ್ಗಳು ಮಾಡ್ತಾರೆ ಅನಿಸುತ್ತೆ. ಮತ್ತು ರಕ್ಷಿತಾ ಅವರಾಗಿರ್ಬೋದು, ಸೊ ಅವರು ಫಸ್ಟ್ ಮೂವಿಗೇ ಅಷ್ಟು ನ್ಯಾಚುರಲ್ ಆಗಿ, ಅವರು ಯಾವುದೇ ಫಿಲಮ್ ಹಿನ್ನೆಲೆಯಿಂದ ಬಂದಿರೋರಲ್ಲ ಆದರೂ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಸೊ ಈ ಥರ ಒಂದಷ್ಟು ನನಗೆ ಇದು ರೀರೆಕಾರ್ಡಿಂಗ್ ಮಾಡುವ ಸಂದರ್ಭದಲ್ಲೂ ಅಷ್ಟೇ ಈ ಥರದೆಲ್ಲ ಎಲಿಮೆಂಟ್ಗಳು ಅಲ್ಲಲ್ಲೇ ನನಗೆ ಅಚ್ಚರಿ ಉಂಟು ಮಾಡಿ, ಸೊ ಇದಕ್ಕೆ ಇನ್ನೊಂದಷ್ಟು ಏನೋ ಬೇರೆ ಥರದ್ದು ಮಾಡೋಣ ಅನ್ನೋದು ನನ್ನ ಪ್ರೊವೋಕ್ ಮಾಡ್ತಾ ಇತ್ತು. ಸೊ ಇದಿಷ್ಟು ನನಗೆ ಏನು ನನಗೆ ಫಿಲಮ್ ಖುಷಿ ಕೊಟ್ಟಿದೆ ಅದು ಖಂಡಿತ ನಿಮಗೂ ಖುಷಿ ಕೊಡುತ್ತೆ. ಸೊ ಎಲ್ಲರೂ ಈ 28ನೇ ತಾರೀಕು ಫಿಲಮ್ ರಿಲೀಸ್ ಆಗ್ತಾ ಇದೆ, ಸೊ ಖಂಡಿತ ಎಲ್ಲರೂ ಖುಷಿ ಪಡ್ತೀರ. ಟ್ರೈಲರ್ ಈಗಾಗಲೇ ರಿಲೀಸ್ ಆಗಿದೆ, ಇನ್ನೂ ಒಂದು ಟ್ರೈಲರ್ ಎಸ್ಪೆಷಲಿ ಎಂಟರ್ಟೈನಿಂಗ್ ಆಗದ ಒಂದಷ್ಟು ಡೈಲಾಗ್ಗಳು ಇಟ್ಕೊಂಡು ಇನ್ನೊಂದು ಟ್ರೈಲರ್ ಇದೆ, ಸೊ ಅದು ಬರ್ತಾ ಇದೆ. ಸೊ ಖಂಡಿತ ಎಲ್ಲರೂ ಫಿಲಮ್ ನೋಡಿ, ನೀವು ಖಂಡಿತ ಎಂಜಾಯ್ ಮಾಡ್ತೀರ. ಥ್ಯಾಂಕ್ ಯು.